ಅಚ್ಚರಿಯ ಜಯ ದಾಖಲಿಸಿದ ಹರಿಯಾಣದಲ್ಲಿ ಬಿಜೆಪಿ ನೂತನ ಸಿಎಂ ಪ್ರಮಾಣವಚನ ವಿಳಂಬಕ್ಕೆ ಕಾರಣವೇನು ಸಿಎಂ ಹುದ್ದೆ ಆಕಾಂಕ್ಷೆ ಹಿರಿಯ ನಾಯಕರಿಂದ ಪಕ್ಷದ ಮೇಲೆ ಒತ್ತಡ ಬೀಳ್ತಾ ಇದ್ಯಾ ಅಲ್ಲಲ್ಲಿ ಹೊಸ ಶಾಸಕರ ಸಭೆ ನಡೆಯತಾ ಇದ್ಯಾ ಬಿಜೆಪಿ ಹರಿಯಾಣದಲ್ಲಿ ಅಚ್ಚರಿ ಜಯ ಸಾಧಿಸಿದೆ ಆದರೆ ಈಗ ಅಲ್ಲಿ ಹೊಸ ಸಮಸ್ಯೆ ಒಂದನ್ನ ಬಿಜೆಪಿ ಎದುರಿಸ್ತಾ ಇದೆ ಬಿಜೆಪಿ ಯೊಳಗೆ ಮುಖ್ಯಮಂತ್ರಿ ಹುದ್ದೆಗಾಗಿ ಕೆಲವು ಹಿರಿಯ ನಾಯಕರ ನಡುವೆ ಭಾರಿ ಪೈಪೋಟಿ ನಡೆಯುತ್ತಿದೆ ಅನ್ನೋ ವರದಿಗಳು ಹೊರಬರ್ತಿವೆ ಹೊಸ ಮುಖ್ಯಮಂತ್ರಿಯ ಪ್ರಮಾಣವಚನಕ್ಕೆ ವಿಳಂಬವಾಗ್ತಾ ಇದ್ದು ಈ ಭಿನ್ನಾಭಿಪ್ರಾಯದ ಮಾತುಗಳಿಗೆ ಹೆಚ್ಚು ಬಲ ಸಿಕ್ಕಂತಾಗಿದೆ ಹರಿಯಾಣದಲ್ಲಿ ಕಾಂಗ್ರೆಸ್ನ ಕೈಯಿಂದ ಜಯ ಸೆಳೆದುಕೊಂಡ ಬಿಜೆಪಿ ಇದೀಗ ತನ್ನದೇ ಆಂತರಿಕ ತಿಕ್ಕಾಟಗಳಿಂದ ಹೊರಬರೋಕೆ ಹೆಣಗಾಡ್ತಾ ಇರುವಂತೆ ಕಾಣಿಸ್ತಾ ಇದೆ 48 ಶಾಸಕರ ಬಹುಮತವಿರುವ ಬಿಜೆಪಿಯ ಮುಖ್ಯಮಂತ್ರಿ ಪ್ರಮಾಣವಚನಕ್ಕೆ ವಿಳಂಬ ಮಾಡ್ತಾ ಇದೆ ಚುನಾವಣೆಯ ಮುಂಚೆ ಮುಖ್ಯಮಂತ್ರಿ ಹುದ್ದೆಗಾಗಿ ಬೇಡಿಕೆ ಇಟ್ಟಿದ್ದ ನಾಯಕರ ಒತ್ತಡದ ಕಾರಣದಿಂದಾಗಿನೇ ಈ ವಿಳಂಬ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ ಹರಿಯಾಣದ ಹಾಲಿ ಮುಖ್ಯಮಂತ್ರಿ ಆಗಿರುವ ನಯಾಬ್ ಸಿಂಗ್ ಸೈನಿ ಅವರೇ ಪುನಃ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಅಂತ ಎಲ್ಲಾ ವರದಿಗಳು ತಿಳಿಸುತ್ತಿವೆ ನಯಾಬ್ ಸಿಂಗ್ ಸೈನಿ ಜೊತೆ ಇಬ್ಬರು ಉಪಮುಖ್ಯಮಂತ್ರಿಗಳಿರುವ ಸಾಧ್ಯತೆಗಳು ಇವೆ ಅಂತ ವರದಿಗಳು ಹೊರಬಂದಿತ್ತು ಚುನಾವಣೆಗೆ ಮೊದಲು ದುರ್ಬಲ ಸಿಎಂ ರಂತೆ ಕಾಣ್ತಾ ಇದ್ದ ಸೈನಿ ಈಗ ಪಕ್ಷಕ್ಕೆ ಜಯ ತಂದುಕೊಟ್ಟ ನಾಯಕ ಅನ್ನೋ ಕೀರ್ತಿಗೆ ಪಾತ್ರರಾಗಿದ್ದಾರೆ ಹಾಗಾಗಿ ಮತ್ತೆ ಅವರೇ ಸಿಎಂ ಅಂತ ವರಿಷ್ಠರು ನಿರ್ಧರಿಸಿದ್ದಾರೆ ಅಷ್ಟೇ ಅಲ್ಲ ಪ್ರಮಾಣವಚನ ಕಾರ್ಯಕ್ರಮ ಅಕ್ಟೋಬರ್ 12 ರಂದು ನಡೆಯಲಿದೆ ಅಂತ ಮೊದಲು ವರದಿಗಳು ಹೇಳಿದ್ವು ನಂತರ ಈ ದಿನಾಂಕವನ್ನ ಅಕ್ಟೋಬರ್ 15 ಕ್ಕೆ ಮುಂದೂಡಲಾಯಿತು ಇದೀಗ ಮತ್ತೆ ದಿನಾಂಕವನ್ನ ಅಕ್ಟೋಬರ್ 17 ಕ್ಕೆ ಮುಂದೂಡಲಾಗಿದ್ದು ನಿಜಕ್ಕೂ ಬಿಜೆಪಿಯೊಳಗೆ ಏನೋ ನಡೆಯುತ್ತಿದೆ ಅನ್ನೋ ಚರ್ಚೆ ಜೋರಾಗಿದೆ ಮಂತ್ರಿಮಂಡಲದಲ್ಲಿ ಯಾರೆಲ್ಲ ಇರಬೇಕು ಅನ್ನೋ ಕುರಿತಾಗಿ ಹೈಕಮಾಂಡ್ನಲ್ಲಿ ಚರ್ಚೆ ನಡೆಯುತ್ತಿದೆ ಅಂತ ಹೇಳಲಾಗ್ತಿದೆ ಯಾವೆಲ್ಲ ಜಾತಿಗೆ ಎಷ್ಟೆಷ್ಟು ಪ್ರಾತಿನಿಧ್ಯ ನೀಡಬೇಕು ಅನ್ನೋ ಕುರಿತಾಗಿನೂ ಚರ್ಚೆ ನಡೆಯತಾ ಇದೆಯಂತೆ ಮುಖ್ಯಮಂತ್ರಿ ಹುದ್ದೆಗೆ ನಯಾಬ್ ಸಿಂಗ್ ಸೈನಿ ಅವರ ಹೆಸರು ಬಹುತೇಕ ಖಚಿತ ಅಂತಾನೆ ಹೇಳಬಹುದಾದ್ರೂ ಮೋದಿ ಸಂಪುಟದಲ್ಲಿ ರಾಜ್ಯ ಖಾತೆಯ ಸ್ವತಂತ್ರ ಸಚಿವರಾಗಿರುವ ರಾವ್ ಇಂದ್ರಜಿತ್ ಸಿಂಗ್ ಅವರು ಸಿಎಂ ಹುದ್ದೆಯನ್ನ ಕೇಳ್ತಿದ್ದಾರೆ ಅನ್ನೋ ವರದಿಗಳು ಬರ್ತಿವೆ ಈ ವರದಿಗಳನ್ನ ತೀರಾ ನಿರಾಧಾರ ಅಂತ ಹೇಳುವಂತೇನೂ ಇಲ್ಲ ಯಾಕಂದ್ರೆ ರಾವ್ ಇಂದ್ರಜಿತ್ ತಮ್ಮ ಪ್ರದೇಶದಲ್ಲಿ ಬಹಳ ಪ್ರಭಾವಿ ರಾವ್ ಇಂದ್ರಜಿತ್ ಪ್ರಭಾವ ಇರುವ ಅಹಿರ್ವಾಲ್ ಪ್ರದೇಶದಲ್ಲಿ 11ರಲ್ಲಿ 10 ಸೀಟುಗಳನ್ನ ಈ ಬಾರಿ ಬಿಜೆಪಿ ಗೆದ್ದುಕೊಂಡಿದೆ ಹೀಗಿರುವಾಗ ಸಿಎಂ ಹುದ್ದೆಗೆ ಅವರು ಬೇಡಿಕೆ ಇಡೋದು ಸಹಜ ರಾವ್ ಇಂದ್ರಜಿತ್ ಅವರ ಪುತ್ರಿ ಆರತಿ ಕೂಡ ಈ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅದಲ್ಲದೆ ನೂತನ 8 ಮಂದಿ ಶಾಸಕರನ್ನ ಮನೆಗೆ ಕರೆಸಿಕೊಂಡು ರಾವ್ ಇಂದ್ರಜಿತ್ ಅಭಿನಂದನೆ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಹುದ್ದೆಗೆ ಅಗತ್ಯ ಇದ್ದಲ್ಲಿ ಬೆಂಬಲ ಸೂಚಿಸೋದಾಗಿ ಹೊಸ ಶಾಸಕರು ಹೇಳಿದ್ದಾರೆ ಅನ್ನೋ ಮಾತುಗಳು ಇವೆ ಹೀಗಿರುವಾಗ ರಾವ್ ಇಂದ್ರಜಿತ್ ಅವರನ್ನ ಕಡೆಗಣಿಸೋ ಹಾಗಿಲ್ಲ ಇನ್ನು ಚುನಾವಣೆಗೆ ಮುಂಚೆ ಮುಖ್ಯಮಂತ್ರಿ ಹುದ್ದೆಗೆ ನಾನು ಕೂಡ ಸ್ಪರ್ಧೆಯಲ್ಲಿದ್ದೀನಿ ಅಂತ ಹೇಳಿಕೊಂಡಿದ್ದ ಮಾಜಿ ಸಚಿವ ಅನಿಲ್ ವಿಜ್ ಕೂಡ ಪ್ರಮಾಣವಚನ ವಿಳಂಬಕ್ಕೆ ಒಂದು ಕಾರಣ ಅಂತ ಹೇಳಲಾಗಿದೆ ಒಟ್ಟು 9 ಸೀಟುಗಳ ಹರಿಯಾಣ ವಿಧಾನಸಭೆಯಲ್ಲಿ ಮ್ಯಾಜಿಕ್ ನಂಬರ್ 46 ಈ ಮ್ಯಾಜಿಕ್ ನಂಬರ್ ನಿಂದ ಕೇವಲ 2 ಸೀಟು ಹೆಚ್ಚು ಬಿಜೆಪಿ ಕೈಲಿದೆ ಹೀಗಿರುವಾಗ ಪ್ರಭಾವಿ ನಾಯಕರನ್ನ ಕಡೆಗಣಿಸೋದು ಹೈಕಮಾಂಡ್ಗೆ ದುಬಾರಿಯಾಗಬಹುದು ಏನೇ ಆದರೂ ಮುಖ್ಯಮಂತ್ರಿ ಹುದ್ದೆಗೆ ಸದ್ಯಕ್ಕೆ ನಯಾಬ್ ಸಿಂಗ್ ಸೈನಿ ಹೆಸರೇ ಫಿಕ್ಸ್ ಆಗಿರುವಂತೆ ಕಾಣ್ತಾ ಇದೆ ಸೋಲಿನ ದವಡೆಯಿಂದ ಗೆಲುವು ಸಾಧಿಸಿರುವ ಅವರನ್ನ ಈಗ ವರಿಷ್ಠರು ಕೈಬಿಡುವ ಸಾಧ್ಯತೆ ಇಲ್ಲ ಆದರೆ ನಾವು ಸ್ಪರ್ಧೆಯಲ್ಲಿದ್ದೇವೆ ಅಂತ ಹೇಳ್ತಿರುವ ಪ್ರಭಾವಿ ನಾಯಕರನ್ನ ತೃಪ್ತಿಪಡಿಸೋಕೆ ಅಥವಾ ಸುಮ್ಮನಾಗಿಸೋಕೆ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ